ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ದೀಪಾವಳಿ ಅಮಾವಾಸ್ಯೆಯ ಮರುದಿನ ಪಾಡ್ಯದಂದು ಆರಂಭವಾಗುವಂತಹ ಮಾಸವೇ ಕಾರ್ತಿಕ ಮಾಸ. ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮಾಸವೆಂದರೆ ಇದೇ ಕಾರ್ತಿಕ ಮಾಸ. ಇದು ಅಂಧಕಾರವನ್ನು ದೂರ ಮಾಡುವಂತಹ ಮಾಸ. ಕೃತಿಕಾ ನಕ್ಷತ್ರದಲ್ಲಿ ಹುಣ್ಣಿಮೆ ಬರುವುದರಿಂದಲೇ ಈ ಮಾಸವನ್ನು ಕಾರ್ತಿಕ ಮಾಸ ಎಂದು ಕರೆಯಲಾಗುತ್ತದೆ. ಈ ವರ್ಷದ ಕಾರ್ತಿಕ ಮಾಸವು ನವೆಂಬರ್ 2 ಶನಿವಾರದಿಂದ ಪ್ರಾರಂಭವಾಗಿ ಡಿಸೆಂಬರ್ 1 ಸಮಾಪ್ತಿಯಾಗುತ್ತದೆ. ಕಾರ್ತಿಕ ಮಾಸ ಶಿವಪರಮಾತ್ಮರನ್ನು ಒಲಿಸಿಕೊಳ್ಳಲು ಅತ್ಯಂತ ಪ್ರಾಶಸ್ತ್ಯವಾದಂತಹ ಸಮಯಾವಧಿಯಾಗಿದೆ. ಈ ಮಾಸದ ಸೋಮವಾರಗಳಂದು ಶ್ರದ್ಧಾಳುಗಳು ಕಾರ್ತಿಕ ಸೋಮವಾರ ವ್ರತವನ್ನು ಕೈಗೊಳ್ಳುತ್ತಾರೆ. ಈ ಮಾಸದಾದ್ಯಂತ ಮನೆ ಮಂದಿರಗಳಲ್ಲಿ ದೀಪೋತ್ಸವ, ಭಜನೆ, ಸಂಕೀರ್ತನೆಗಳು ನಡೆಯುತ್ತವೆ. ಕಾರ್ತಿಕ ಮಾಸವನ್ನೇಕೆ ಪವಿತ್ರ ಮಾಸ ಎಂದು ಹೇಳಲಾಗುತ್ತದೆ? ಕಾರ್ತಿಕ ಮಾಸದಲ್ಲಿ ಶಿವಪರಮಾತ್ಮರನ್ನೇಕೆ ಪೂಜಿಸಬೇಕು? ಕಾರ್ತಿಕ ಮಾಸದಲ್ಲಿ ನಾವು ಮಾಡಬೇಕಾಗಿರುವ ಪುಣ್ಯ ಕಾರ್ಯಗಳಾವುವು? ಬನ್ನಿ, ಇತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಕಾರ್ತಿಕ ಮಾಸದ ಪೌರಾಣಿಕ ಮಹತ್ವ. ಕಾರ್ತಿಕ ಮಾಸದ ಮಹಿಮೆಯನ್ನು ಸ್ಕಂದ ಪುರಾಣ, ನಾರದ ಪುರಾಣ, ಪದ್ಮಪುರಾಣಗಳಲ್ಲಿ ವಿವರಿಸಲಾಗಿದೆ. ಎಲ್ಲ ಸಸ್ಯಗಳಿಗಿಂತಲೂ ತುಳಸಿ, ಎಲ್ಲ ಮಾಸಗಳಿಗಿಂತಲೂ ಕಾರ್ತಿಕ ಮಾಸ, ಎಲ್ಲ ಯಾತ್ರಾ ಕ್ಷೇತ್ರಗಳಿಗಿಂತಲೂ ದ್ವಾರಕೆ, ಹಾಗೂ ಎಲ್ಲ ದಿನಗಳಿಗಿಂತಲೂ ಏಕಾದಶಿ ನನಗೆ ಅತ್ಯಂತ ಪ್ರಿಯವಾದದ್ದು ಎಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮರೇ ತಿಳಿಸಿದ್ದಾರೆ. ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿಯಂದು ಮಹಾವಿಷ್ಣು ದೇವರು ಶಯನವನ್ನು ಆರಂಭಿಸಿರುತ್ತಾರೆ. ನಂತರ ಕಾರ್ತಿಕ ಮಾಸದ ಏಕಾದಶಿಯಂದು ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾರೆ. ಈ ದಿನವನ್ನೇ ಪ್ರಬೋಧಿನಿ ಏಕಾದಶಿ ಎನ್ನಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಮಹಾವಿಷ್ಣು ದೇವರು ನಿದ್ರೆಯಿಂದ ಎಚ್ಚರಗೊಂಡು ಇಡೀ ಸೃಷ್ಟಿಯ ಮೇಲೆ ಸಂತೋಷ ಮತ್ತು ಅನುಗ್ರಹವನ್ನು ಕರುಣಿಸುತ್ತಾರೆ. ಇದು ದೇವರ ಪ್ರಾತಃಕಾಲ ಸಮಯವಾದ್ದರಿಂದ ಈ ಮಾಸದಲ್ಲಿ ದೀಪಗಳನ್ನು ಪ್ರಜ್ವಲಿಸಿ ದೀಪೋತ್ಸವವನ್ನು ಆಚರಿಸುವುದು ಪುಣ್ಯಪ್ರದವಾಗಿರುತ್ತದೆ. ಮಹಾವಿಷ್ಣು ದೇವರು ಮತ್ಸ್ಯಾವತಾರವನ್ನು ತಾಳಿದ್ದು ಮತ್ತು ಭಗವಾನ್ ಕಾರ್ತಿಕೇಯರ ಜನನವಾದದ್ದು ಇದೇ ಕಾರ್ತಿಕ ಮಾಸದಲ್ಲಿ. ಪ್ರತಿಯೊಂದು ಮಾಸಕ್ಕೂ ಸಹ ಒಬ್ಬೊಬ್ಬ ನಿಯಾಮಕ ದೇವರಿರುತ್ತಾರೆ. ಅದೇ ರೀತಿ ಕಾರ್ತಿಕ ಮಾಸದ ನಿಯಾಮಕ ದೇವರು ಶಿವಪರಮಾತ್ಮರು. ಕಾರ್ತಿಕ ಮಾಸದಲ್ಲಿ ಎಲ್ಲ ಶಿವದೇಗುಲಗಳಲ್ಲಿಯೂ ಸಂಭ್ರಮ ಮನೆ ಮಾಡಿರುತ್ತದೆ. ದೇವಾಲಯಗಳಲ್ಲಿ ಶಿವಪರಮಾತ್ಮರಿಗೆ ವಿಶೇಷವಾದ ಪೂಜೆ ಸಲ್ಲುತ್ತದೆ. ಕಾರ್ತಿಕ ಮಾಸಕ್ಕೂ ಶಿವಪರಮಾತ್ಮರಿಗೂ ಇರುವ ಸಂಬಂಧದ ಕುರಿತು ಪೌರಾಣಿಕ ಕಥೆಯೊಂದಿದೆ. ಹಿಂದೆ ರಕ್ಕಸನಾದ ತಾರಕನ 3 ಸಹೋದರರು ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವರು 3 ಅಸುರ ಸಹೋದರರಿಗೆ ಅಂತರಿಕ್ಷದಲ್ಲಿ ತೇಲಾಡುವಂತಹ 3 ನಗರಗಳನ್ನು ವರವಾಗಿ ನೀಡುತ್ತಾರೆ. ಹಾಗಾಗಿಯೇ ಈ ರಕ್ಕಸ ಸಹೋದರರಿಗೆ ತ್ರಿಪುರಾಸುರರು ಎಂಬ ಹೆಸರು ಬರುತ್ತದೆ. ಈ 3 ನಗರಗಳನ್ನು ಯಾರು ಕೇವಲ ಒಂದೇ ಬಾಣದಿಂದ ಸುಟ್ಟು ಬೂದಿಯನ್ನು ಮಾಡುತ್ತಾರೋ ಅವರಿಂದ ಮಾತ್ರ ಆ ರಾಕ್ಷಸರಿಗೆ ಮರಣ ಎಂದು ಬ್ರಹ್ಮದೇವರು ವರವನ್ನು ನೀಡುತ್ತಾರೆ. ಬ್ರಹ್ಮದೇವರ ವರದಿಂದ ಕೊಬ್ಬಿದಂತಹ ತ್ರಿಪುರಾಸುರರು ಸ್ವರ್ಗದ ಮೇಲೆಯೂ ಸಹ ಆಕ್ರಮಣ ಮಾಡಿ ಅಲ್ಲಿನಿಂದ ದೇವಾನುದೇವತೆಗಳನ್ನು ಹೊರದಬ್ಬುತ್ತಾರೆ. ಆ ಸಮಯದಲ್ಲಿ ದೇವಾನುದೇವತೆಗಳೆಲ್ಲ ಶಿವಪರಮಾತ್ಮರನ್ನು ಆಶ್ರಯಿಸುತ್ತಾರೆ. ದೇವತೆಗಳೆಲ್ಲ ಸೇರಿ ತಮ್ಮ ಶಕ್ತಿಯನ್ನು ಒಗ್ಗೂಡಿಸಿ ಒಂದು ಬಾಣವನ್ನು ತಯಾರಿಸುತ್ತಾರೆ. ಆ ಬಾಣದಿಂದಲೇ ಶಿವಪರಮಾತ್ಮರು ತ್ರಿಪುರಗಳನ್ನು ಭಸ್ಮ ಮಾಡುತ್ತಾರೆ. ತ್ರಿಪುರಗಳು ಸುಟ್ಟು ಭಸ್ಮವಾದ ಬೆನ್ನಲ್ಲೇ ತ್ರಿಪುರಾಸುರರ ಸಂಹಾರವಾಗುತ್ತದೆ. ಶಿವಪರಮಾತ್ಮರು ತ್ರಿಪುರಾಸುರರನ್ನು ವಧಿಸಿದ್ದು ಕಾರ್ತಿಕ ಮಾಸದ ಪೌರ್ಣಮಿಯ ದಿನದಂದು. ಇದೇ ಕಾರಣಕ್ಕಾಗಿ ಕಾರ್ತಿಕ ಮಾಸದಲ್ಲಿ ಶಿವಪರಮಾತ್ಮರಿಗೆ ಇಷ್ಟವಾದ ಸೋಮವಾರಗಳಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಮಾಡಬೇಕಾಗಿರುವ 10 ಪುಣ್ಯ ಕೆಲಸಗಳು. ಕಾರ್ತಿಕ ಮಾಸದಲ್ಲಿ ಆಚರಿಸಬೇಕಾದಂತಹ ನೇಮಾನಿಷ್ಠೆಗಳನ್ನು ಬ್ರಹ್ಮದೇವರೇ ಹೇಳಿಕೊಟ್ಟಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದದ್ದು ಹೀಗಿವೆ. ಪವಿತ್ರ ನದಿ ಸ್ನಾನ. ಕಾರ್ತಿಕ ಮಾಸದ ಸಮಯದಲ್ಲಿ ಗಂಗಾ ನದಿಯು ಎಲ್ಲ ನದಿಗಳು ಹಾಗೂ ಕಾಲುವೆಗಳಿಗೂ ಹರಿದು ಗಂಗಾ ನದಿಯಷ್ಟೇ ಆ ಎಲ್ಲ ನೀರಿನ ಆಕರಗಳನ್ನು ಸಹ ಪವಿತ್ರಗೊಳಿಸುತ್ತದೆ. ಅಷ್ಟು ಮಾತ್ರವಲ್ಲದೆ ಈ ಮಾಸದಲ್ಲಿ ಮಹಾವಿಷ್ಣು ದೇವರು ನೀರಿನಲ್ಲಿ ನೆಲೆಸಿರುತ್ತಾರೆ. ಹಾಗಾಗಿಯೇ
ಕಾರ್ತಿಕ ಮಾಸದಲ್ಲಿ ಭೂಮಿಯ ಮೇಲಿನ ನೀರಿಗೆ ವಿಶೇಷವಾದ ಆಯಸ್ಕಾಂತೀಯ ಶಕ್ತಿ ಬಂದಿರುತ್ತದೆ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದು ನದಿ ಸಮುದ್ರಗಳಲ್ಲಿ ತೀರ್ಥ ಸ್ನಾನವನ್ನು ಕೈಗೊಳ್ಳುವುದರಿಂದ ಹಲವಾರು ಕಾಯಿಲೆಗಳು ಸಹ ಗುಣವಾಗುತ್ತವೆ. ಕಾರ್ತಿಕ ಮಾಸದಲ್ಲಿ ಪುಣ್ಯ ನದಿಗಳಲ್ಲಿ ತೀರ್ಥ ಸ್ನಾನವನ್ನು ಮಾಡುವುದರಿಂದ ಜನ್ಮ ಜನ್ಮಗಳ ಪಾಪ ಪರಿಹಾರವಾಗುತ್ತವೆ. ಸಮಯದ ಅಭಾವ ಮತ್ತು ಕೆಲಸದ ಒತ್ತಡದಿಂದ ನದಿ ಸ್ನಾನ ಮಾಡಲಾಗದಿದ್ದವರು ಮನೆಯಲ್ಲಿಯೇ ಸಪ್ತ ನದಿಗಳನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಸ್ನಾನವನ್ನು ಮಾಡಬೇಕು. ಇದರಿಂದ ಕಾವೇರಿ ಗಂಗಾ ನದಿಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಲಭಿಸುತ್ತದೆ. ದೀಪಾರಾಧನೆ. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಗೆ ವಿಶೇಷವಾದ ಮಹತ್ವವಿದೆ. ಭಗವಂತರ ಪ್ರೀತ್ಯರ್ಥಕ್ಕಾಗಿಯೇ ಕಾರ್ತಿಕ ಮಾಸದಲ್ಲಿ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಮನೆಯ ಅಂಗಳ ಹಾಗೂ ಸುತ್ತಮುತ್ತ ಮತ್ತು ತುಳಸಿ ಗಿಡದ ಸಮೀಪ ದೀಪಗಳನ್ನು ಬೆಳಗಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ದಿನದ ಅವಧಿ ಕಡಿಮೆ, ರಾತ್ರಿಯ ಸಮಯ ದೀರ್ಘವಾಗಿರುತ್ತದೆ. ಹಾಗಾಗಿ ಅಂಧಕಾರದ ಪ್ರಭಾವ ಜಾಸ್ತಿಯಾಗಿರುತ್ತದೆ. ಈ ಅಂಧಕಾರವನ್ನು ಕಳೆಯಲೆಂದೇ ಇಡೀ ತಿಂಗಳು ದೀಪೋತ್ಸವವನ್ನು ಆಚರಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯನ್ನು ಮಾಡಿದರೆ ಐಶ್ವರ್ಯ, ಸಂಪತ್ತು, ಆರೋಗ್ಯ ಭಾಗ್ಯ ಪ್ರಾಪ್ತವಾಗುತ್ತದೆ ಎಂದು ಪುರಾಣಗಳಲ್ಲಿಯೂ ಸಹ ಉಲ್ಲೇಖಿಸಲಾಗಿದೆ. ಕಾರ್ತಿಕ ಮಾಸದ ಪೌರ್ಣಿಮೆಯ ದಿನ ದೀಪಾರಾಧನೆಗೆ ಅತ್ಯಂತ ಶ್ರೇಷ್ಠ. ಹೀಗಾಗಿಯೇ ಕಾರ್ತಿಕ ಹುಣ್ಣಿಮೆಗಳಂದು ಪ್ರಸಿದ್ಧ ದೇಗುಲಗಳಲ್ಲಿ ಕಾರ್ತಿಕ ದೀಪೋತ್ಸವಗಳನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. ಕಾರ್ತಿಕ ಸೋಮವಾರ ಪೂಜೆ. ಕಾರ್ತಿಕ ಸೋಮವಾರಗಳ ಉಪವಾಸಕ್ಕೆ ವಿಶೇಷವಾದ ಮಹತ್ವವಿದೆ. ಕಾರ್ತಿಕ ಸೋಮವಾರದಂದು ಮುಂಜಾನೆಯೇ ಸ್ನಾನವನ್ನು ಮಾಡಿದ ನಂತರ ಶಿವಪರಮಾತ್ಮರಿಗೆ ಪೂಜೆಯನ್ನು ಸಲ್ಲಿಸಿ ದಿನವಿಡೀ ಉಪವಾಸ ವ್ರತವನ್ನು ಕೈಗೊಳ್ಳಲಾಗುತ್ತದೆ. ಶಿವಾಲಯಗಳಿಗೆ ಭೇಟಿಯನ್ನು ನೀಡಿ ಶಿವಪರಮಾತ್ಮರಿಗೆ ಜಲಾಭಿಷೇಕ ಮತ್ತು ಕ್ಷೀರಾಭಿಷೇಕ ಮತ್ತು ಬಿಲ್ವಾರ್ಚನೆಗಳನ್ನು ಮಾಡಿಸಲಾಗುತ್ತದೆ. ಸಾಯಂಕಾಲ ಮತ್ತೆ ಸ್ನಾನವನ್ನು ಮಾಡಿ ಶಿವಪರಮಾತ್ಮರಿಗೆ ಪೂಜೆಯನ್ನು ಸಲ್ಲಿಸಿ ಬಳಿಕ ಚಂದ್ರ ಹಾಗೂ ನಕ್ಷತ್ರಗಳ ದರ್ಶನದ ನಂತರವೇ ಸಾತ್ವಿಕ ಆಹಾರವನ್ನು ಸೇವಿಸತಕ್ಕದ್ದು. ಈ ರೀತಿ ಉಪವಾಸ ವ್ರತವನ್ನು ಕೈಗೊಳ್ಳುವವರು ದಿನದಲ್ಲಿ ನೀರು, ಹಣ್ಣಿನ ರಸ, ಹಣ್ಣುಗಳನ್ನು ಮಾತ್ರ ಸೇವಿಸುತ್ತಾರೆ. ಕಾರ್ತಿಕ ಸೋಮವಾರಗಳಂದು ಉಪವಾಸವಿದ್ದು ಭಗವಾನ್ ಶಿವಪರಮಾತ್ಮರನ್ನು ಪೂಜಿಸುವುದರಿಂದ ಶಿವಪರಮಾತ್ಮರು ನಮಗೆ ಅಪಾರವಾದ ಶಕ್ತಿಯನ್ನು ನೀಡುವುದಲ್ಲದೆ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಶೀಘ್ರವೇ ಪೂರೈಸುತ್ತಾರೆ. ಕಾರ್ತಿಕ ಸೋಮವಾರಗಳಂದು ಭಗವಾನ್ ಶಿವಪರಮಾತ್ಮರನ್ನು ಪೂಜಿಸುವುದರಿಂದ ದೈಹಿಕ ಕಾಯಿಲೆಗಳು, ಕೌಟುಂಬಿಕ ಕಲಹಗಳು ಹಾಗೂ ಹಣದ ಒತ್ತಡಗಳಿಂದ ದೂರಾಗಬಹುದು. ಅವಿವಾಹಿತ ಕನ್ಯೆಯರು ಕಾರ್ತಿಕ ಸೋಮವಾರಗಳಂದು ಶಿವಪೂಜೆಯನ್ನು ಮಾಡುವುದರಿಂದ ಸಾಕ್ಷಾತ್ ಶಿವನಂತಹ ವರವನ್ನೇ ಪಡೆದುಕೊಳ್ಳಬಹುದು ಮತ್ತು ವಿವಾಹದಲ್ಲಿ ಎದುರಾಗುವಂತಹ ಅಡ್ಡಿ ಆತಂಕಗಳೆಲ್ಲ ದೂರಾಗುತ್ತವೆ. ವನಭೋಜನ. ನೆಲ್ಲಿಕಾಯಿಯ ಗಿಡವನ್ನು ಲಕ್ಷ್ಮೀದೇವಿ ಹಾಗೂ ಮಹಾವಿಷ್ಣುವಿನ ಸ್ವರೂಪವೆಂದೇ ಪರಿಗಣನೆ ಮಾಡಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ನೆಲ್ಲಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಿದರೆ ಪುಣ್ಯಪ್ರಾಪ್ತವಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ಮರದ ಕೆಳಗೆ ಕುಳಿತು ಊಟವನ್ನು ಮಾಡುವುದರಿಂದ ಎಲ್ಲ ಪಾಪಗಳು ನಶಿಸಿ ಹೋಗುತ್ತವೆ. ಕಾರ್ತಿಕ ಪುರಾಣದಲ್ಲಿ ಸೂತ ಋಷಿಯು ತಮ್ಮ ಮಕ್ಕಳೊಂದಿಗೆ ನೆಲ್ಲಿ ಮರದ ಕೆಳಗೆ ಕುಳಿತು ವನಭೋಜನವನ್ನು ಮಾಡಿದ್ದರೆಂದು ಉಲ್ಲೇಖಿಸಲಾಗಿದೆ. ವನಭೋಜನಕ್ಕೂ ಮೊದಲು ಧಾತ್ರಿ ಅಥವಾ ನೆಲ್ಲಿಕಾಯಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಈ ಸಮಯದಲ್ಲಿ ವಿಷ್ಣು ಪುರಾಣ, ಕಾರ್ತಿಕ ಪುರಾಣಗಳನ್ನು ಪಠಿಸುವ ಪದ್ಧತಿಯೂ ಸಹ ಇದೆ. ಧಾತ್ರಿ ಹೋಮ. ಧಾತ್ರಿ ವೃಕ್ಷ ಭೂಮಿಯ ಮೇಲೆ ಉಗಮಗೊಂಡಂತಹ ಮೊದಲ ವೃಕ್ಷವೆನಿಸಿಕೊಳ್ಳುತ್ತದೆ. ಬ್ರಹ್ಮದೇವರ ಆನಂದ ಬಾಷ್ಪವು ಭೂಮಿಯ ಮೇಲೆ ಬಿದ್ದು ನೆಲ್ಲಿಕಾಯಿ ಮರ ಉಗಮಗೊಂಡಿತು ಎನ್ನುವ ಕಥೆ ಇದೆ. ಕಾರ್ತಿಕ ಮಾಸದಲ್ಲಿ ಧಾತ್ರಿ ಹೋಮ ಅತ್ಯಂತ ವಿಶೇಷವಾದ ಆಚರಣೆಯಾಗಿದೆ. ಈ ಮಾಸದ ಹುಣ್ಣಿಮೆ, ತ್ರಯೋದಶಿ, ಚತುರ್ದಶಿಗಳಂದು ಧಾತ್ರಿ ಹೋಮವನ್ನು ಮಾಡಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಧಾತ್ರಿ ಹೋಮವನ್ನು ನಡೆಸಿದರೆ ಅಶ್ವಮೇಧ ಯಾಗ ಮಾಡಿದಷ್ಟೇ ಪುಣ್ಯಪ್ರಾಪ್ತವಾಗುತ್ತದೆ. ವಿಷ್ಣು ಪೂಜೆ. ಕಾರ್ತಿಕ ಮಾಸವು ಶಿವಪರಮಾತ್ಮರನ್ನು ಪೂಜಿಸುವ ಮಾಸವಷ್ಟೇ ಅಲ್ಲ, ಲೋಕಪಾಲಕರಾದ ಮಹಾವಿಷ್ಣು ದೇವರನ್ನು ಪೂಜಿಸುವಂತಹ ಅತ್ಯಂತ ಪವಿತ್ರವಾದಂತಹ ಮಾಸ. ಈ ಮಾಸದಲ್ಲಿ ರಾಮ, ಕೃಷ್ಣ, ಗೋವಿಂದ, ವೆಂಕಟೇಶ್ವರ ಸ್ವಾಮಿಗಳ ಆಲಯಗಳಿಗೆಲ್ಲ ತೆರಳಿ ಪಂಚಫಲವನ್ನು ನೈವೇದ್ಯವನ್ನಾಗಿ ಅರ್ಪಿಸಲಾಗುತ್ತದೆ. ಜೊತೆಗೆ ತುಳಸಿ ಮಾಲೆಯನ್ನು ಅರ್ಪಿಸಿ ಈ ಎಲ್ಲ ದೇವರುಗಳನ್ನು ಪೂಜಿಸಲಾಗುತ್ತದೆ. ಮಹಾವಿಷ್ಣು ದೇವರ ದೇಗುಲಗಳಲ್ಲಿ ದೀಪವನ್ನು ಬೆಳಗಿಸಿ ಪೂಜೆಯನ್ನು ಸಲ್ಲಿಸಿದರೆ ವ್ಯಕ್ತಿ
ಜ್ಞಾನವನ್ನು ಸಂಪಾದಿಸಬಹುದು. ಕಾರ್ತಿಕ ಶುದ್ಧ ಏಕಾದಶಿ ಎಂದು ಮಹಾವಿಷ್ಣು ದೇವರು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುವುದರಿಂದ ಈ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಮಹಾವಿಷ್ಣು ದೇವರಿಗೆ ಇಷ್ಟವಾಗುವ ಗೋವಿಂದನಾಮ ಸಂಕೀರ್ತನೆಗಳನ್ನು ಪಠಿಸಿದರೆ ಬಹಳ ಒಳ್ಳೆಯದು. ತುಳಸಿ ಪೂಜೆ. ಕಾರ್ತಿಕ ಮಾಸದಲ್ಲಿ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ದೀಪಗಳನ್ನು ಬೆಳಗಿಸಿದ ನಂತರ ತುಳಸಿ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ತುಳಸಿ ಪೂಜೆಯನ್ನು ಮಾಡುವ ಸ್ತ್ರೀಯರಿಗೆ ಸೌಭಾಗ್ಯ ಸಿದ್ಧಿಸುತ್ತದೆ. ಹಾಗೆಯೇ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನದಂದು ತುಳಸಿ ವಿವಾಹವನ್ನು ನಡೆಸಲಾಗುತ್ತದೆ. ಈ ದಿನ ಲಕ್ಷ್ಮೀ ರೂಪಿ ತುಳಸಿಯ ವಿವಾಹವನ್ನು ವಿಷ್ಣು ರೂಪಿ ಧಾತ್ರಿಗಿಡದ ಜೊತೆಗೆ ಮಾಡಲಾಗುತ್ತದೆ. ಮಕ್ಕಳಿಲ್ಲದ ದಂಪತಿ ಈ ತುಳಸಿ ವಿವಾಹವನ್ನು ಮಾಡಿದರೆ ಸಂತಾನ ಭಾಗ್ಯ ದೊರೆಯುತ್ತದೆ, ಕನ್ಯಾದಾನದ ಪುಣ್ಯಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಅಯ್ಯಪ್ಪ ದೀಕ್ಷೆ. ಕಾರ್ತಿಕ ಮಾಸದ ಮೊದಲ ದಿನದಿಂದ ಅಯ್ಯಪ್ಪ ದೀಕ್ಷೆ ಪ್ರಾರಂಭವಾಗುತ್ತದೆ. 41 ದಿನಗಳ ಕಾಲ ಭಕ್ತರು ಮಂಡಲ ಪೂಜೆ ದೀಕ್ಷೆಯನ್ನು ಕೈಗೊಳ್ಳುತ್ತಾರೆ. ಈ ಸಮಯದಲ್ಲಿ ಭಕ್ತಾದಿಗಳು ಕಟ್ಟುನಿಟ್ಟಿನ ನಿಯಮಾವಳಿಗಳನ್ನು ಅನುಸರಿಸುತ್ತಾರೆ ಮತ್ತು ಉಪವಾಸವನ್ನು ಆಚರಿಸುತ್ತಾರೆ. ಭಕ್ತಾದಿಗಳು ಕಪ್ಪು ಬಟ್ಟೆಗಳನ್ನು ಮಾತ್ರ ಧರಿಸುತ್ತಾರೆ. ನಿಯಮಿತವಾಗಿ ಪೂಜೆ ಮತ್ತು ಭಜನೆಗಳಲ್ಲಿ ಭಾಗವಹಿಸುತ್ತಾರೆ. ಮಕರ ಸಂಕ್ರಾಂತಿಯ ದಿನದಂದು ಕೇರಳದ ಶಬರಿಮಲೆಯಲ್ಲಿ ಭಕ್ತಾದಿಗಳು ಮಕರ ಜ್ಯೋತಿಯ ದರ್ಶನವನ್ನು ಮಾಡುವ ಮೂಲಕ ಅಯ್ಯಪ್ಪ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ನೆಲದ ಮೇಲೆ ಮಲಗುವುದು. ಕಾರ್ತಿಕ ಮಾಸದಲ್ಲಿ ನೆಲದ ಮೇಲೆ ಮಲಗುವುದರಿಂದ ಮನಸ್ಸಿನಲ್ಲಿ ಸಾತ್ವಿಕತೆಯ ಭಾವ ಮೂಡುತ್ತದೆ ಮತ್ತು ಎಲ್ಲ ರೀತಿಯ ಕಾಯಿಲೆಗಳು ಹಾಗೂ ಅಸ್ವಸ್ಥತೆಗಳು ದೂರಾಗುತ್ತವೆ. ದಾನ ಕಾರ್ಯವನ್ನು ಮಾಡುವುದು. ಕಾರ್ತಿಕ ಮಾಸದಲ್ಲಿ ದಾನವನ್ನು ಮಾಡುವುದು ಬಹಳ ಶ್ರೇಷ್ಠವಾದಂತಹ ಕಾರ್ಯವಾಗಿದೆ. ಬಹುಮುಖ್ಯವಾಗಿ ಕಾರ್ತಿಕ ಮಾಸದಲ್ಲಿ ಬಡವರಿಗೆ ಅನ್ನದಾನವನ್ನು ಮಾಡುವುದರಿಂದ ಜಾತಕದಲ್ಲಿನ ಚಂದ್ರನ ದೋಷ ನಿವಾರಣೆಯಾಗುತ್ತದೆ. ಅಲ್ಲದೆ ಈ ಮಾಸದಲ್ಲಿ ಬೆಲ್ಲವನ್ನು ದಾನ ಮಾಡುವುದು ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಆತ್ಮೀಯರೇ, ಕಾರ್ತಿಕ ಮಾಸದ ಕುರಿತಾಗಿ ಹಲವಾರು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.